ಹಾಂ ಹೇಳಪ್ಪಿ ಸರ್. ನನಗೆ ಹಳೆಯ ಒಂದು ನೆನಪು, ತಾವು ನಾನು ನೇಟಿವ್ ಫ್ರಮ್ ಹೊಸಪೇಟೆ ಸರ್. ತಾವು ನಟೇಶ್ ಅಂದ್ರೆ ಹಿಂದೆ ಈ ಇದು ಕೆಂಪೇಗೌಡ ನಗರ ಚಾಮರಾಜಪೇಟೆ ಹತ್ರ ತಾವು ಇದನ್ನೆಲ್ಲ ಏನು ವಿಚಾರ ಹೇಳ, ಏನು ವಿಚಾರ ಹೇಳ, ಏನ್ ವಿಚಾರ ಹೇಳ ಸರ್, ವಿಚಾರ ಏನ್ ಹೇಳ. ಇಲ್ಲ ಸರ್, ತಾವು ನಿನ್ನೆ ಯಾವ್ದೋ ಒಂದು KGF ಒಂದು ಸ್ಟೇಟ್ಮೆಂಟ್ ಕೊಟ್ಟು ನೋಡಿದೆ, ಬಹಳ ಚೆನ್ನಾಗಿ ಮಾತಾಡಿದ್ರಿ, ಹಾಗಾಗಿ ತಮ್ಮ ಬಗ್ಗೆ ಖುಷಿಯಾಗಿ ಮಾತಾಡೋಣ. ಬೆಳಗ್ಗೆಯಿಂದ ರೌಡಿಸಂ ಕಾಲ್ಸ್ ಬರ್ತಾ ಇದೆ ನನಗೆ, ಥ್ರೆಟ್ ಕಾಲ್ಸ್ ಬರ್ತಾ ಇದೆ ಆ ವಿಡಿಯೋಗೋಸ್ಕರ, ಒಡೆದು ಬಡಿಯೋ ಅಂತ ಫೋನ್ಗಳು ಬರ್ತಾ ಇದೆ. ಅದ್ರ ಮಧ್ಯೆ ನೀನು ಯಾವ್ದಕ್ಕೆ ಫೋನ್ ಮಾಡಿದ್ಯಾ ಅಂತ ಹೆಂಗ್ ಕಂಡಿಡಿಯದ್ ನಾನು? ನಿಜ ಸರ್, ಯಾವ್ದೇ ಅವರುಗಳ ತರ ಯಾವ್ದೇ ಹುನ್ನಾರ ಇಲ್ವಲ್ಲ. ಚೇ ಇಲ್ಲ ಸರ್, ಚೇ ನಾನು ಹಾಗೇನಿಲ್ಲ. ಅಲ್ಲ, ನಾನು ನಿಮ್ಮನ್ನ ನೀವು ಅದ ಕಾರಲ್ಲಿ ಮಾತಾಡಿ ನೋಡಿದೆ ನಾನು. ನೀವು ಹೊಸಪೇಟೆಯಲ್ಲಿ ಏನಾದ್ರು ಬಂದಿದ್ರ ಹಿಂದೆ ಎಷ್ಟೋ ವರ್ಷಗಳ ಕೆಳಗೆ, ಒಂದ್ 20-25 ವರ್ಷದ ಕೆಳಗೆ ಅಥವಾ 30 ವರ್ಷದ ಕೆಳಗೆ? ಹೌದು ಬಂಗಾರು. ನೀನ್ ಸಿಂಗರ ಏನ್ ಸರ್, ನೀನು ಹೆಂಗ್ ಸಿಕ್ಕಿದ್ಯಾ ಅಲ್ಲಿ? ನೀವು ಅದೇ ನಟೇಶ ಅಂತ ನನಗೆ ಬಹಳ ಖುಷಿ ಆಗ್ತಾ ಇದೆ, ಮತ್ತೇನಿಲ್ಲ. ಹೌದು, ಅದೇ ನಟೇಶ. ನಾನು ನಿಮ್ಮ ನಿಮ್ಮ ಮನೆಗೆ ಬಂದಿದ್ವಿ ನಾನು, ಆಮೇಲೆ ನಮ್ಮ ಇವರು ಮೈನ್ ಓನರ್ ಅವರೆಲ್ಲಾರು ನಿಮ್ಮ ಮನೆಗೆ ಬಂದು ಜ್ಯೋತಿಷ ಕೇಳಿದ್ವಿ. ನೀವು ನಮ್ಗೆ ಒಂದೆರಡು ಕೂದಲು ಹೀಗೆ ತೆಗೆದ್ಬಿಟ್ಟು ನೀವು ನಮ್ಗೆ ಜ್ಯೋತಿಷ ಎಲ್ಲ ಹೇಳಿದ್ರಿ. ಹೌದೌದು, ಹೌದಾ ಸರ್? ಹೌದು, ನಮ್ಗೆ ತುಂಬಾ ಖುಷಿ. ಆಮೇಲೆ ನಾನ್ ನಿಮ್ ಬಗ್ಗೆ ಒಂದು ಕವನ ಬರ್ಕೊಂಬಂದು ಒಂದು ನಿಮ್ಗೆ ಕೊಟ್ಟಿದ್ದೆ ನಾನು ನಿಮ್ಮ ಮನೆಗೆ. ಹೌದು, ಹೌದಾ ಸರ್? ನನಗೆ ಖುಷಿ ಅಷ್ಟೇ ಸರ್, ಅಷ್ಟು ಆಮೇಲೆ ಖುಷಿ ಆಯ್ತು. ನೀವು ಬಾಂಬೆ ಸೆಟ್ಲ್ ಆಗಿದ್ ಕೂಡ ಗೊತ್ತಾಯ್ತು ನನಗೆ ಸರ್. ನಾನು ರೀಸೆಂಟ್ ಆಗಿ ಶ್ರೀ ಜಗನ್ನಾಥ ದಾಸರು ಅಂತ ಒಂದು ಪಿಕ್ಚರ್ ಮಾಡಿದೀನಿ ಸರ್. ಹೌದು, ನೀನು ಆವಾಗ್ಲೂ ಹಾಡು ಹೇಳ್ತಿದ್ದೆ, ಹಾಡು ರೆಕಾರ್ಡ್ ಮಾಡ್ತಿದ್ದೆ. ಹೌದು ಹೌದು, ಅದೇ 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 ಸರ್, ಅದೇ ಅವರೇ ನಾನು, ಅವನೇ ನಾನು. ಹರಿ ರೆಕಾರ್ಡಿಂಗ್ ಅಲ್ಲಿ ರೆಕಾರ್ಡಿಂಗ್ ಮಾಡಿಸಿದ್ದೆ ನೀನೊಂದು ಸಿಡಿ. ಹೌದು ಸರ್, ಹೌದು ಹೌದು ಸರ್, ಹೌದು ಸರ್, ಹೌದು ಸರ್. ಹುಡುಗಿ ಚೆನ್ನಾಗಿ ಹಾಡ್ತಾ ಇದ್ಲು ಪಾಪ. ಹೌದು ಸರ್, ಹೌದು ಸರ್, ಹೌದು ಸರ್. ನಾನು ನೀವು ಕಾರಲ್ಲಿ ಮಾತಾಡ್ಕೊಂಡ್ ಬಂದ್ರದ್ ನೋಡಿ ನಿಮ್ಮನ್ನ ಎಲ್ಲೋ ನೋಡಿನಿ, ಎಲ್ಲೋ ನೋಡಿನಿ, ಎಲ್ಲೋ ನೋಡಿನಿ ಅಂತ ನನಗೆ ನನಗೆ ನಿಮ್ ನಂಬರ್. ಹೆಂಗಿದ್ಯಾ ನೀನು? ಚೆನ್ನಾಗಿದ್ಯೇನೋ? ಚೆನ್ನಾಗಿ ಚೆನ್ನಾಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ ಸರ್. ನೀನ್ ಪಿಕ್ಚರ್ ಮಾಡಪ್ಪ, ಜಗನ್ನಾಥ ದಾಸರು ಚೆನ್ನಾಗಿರುತ್ತೆ. ಆಯ್ತು ಸರ್, ಆಯ್ತು ಅಲ್ಲ, ಪಿಕ್ಚರ್ ಸರ್ ಸಿನಿಮಾ ಆಗಿ ರಿಲೀಸ್ ಆಗಿ ತುಂಬಾ ಸಕ್ಸಸ್ ಆಗಿದೆ ಸರ್. ಹೌದಾ? ಯಾರ ಜಗನ್ನಾಥ ದಾಸರ ಬಗ್ಗೆನಾ? ಹಾ, ಸಿನಿಮಾ ಜಗನ್ನಾಥ ದಾಸರ ಆಗಿ ಸಿನಿಮಾ ಆಗಿ ರಿಲೀಸ್ ಆಗಿ. ಆವಾಗಲೇ ನೀನು ಎಷ್ಟು ಟ್ಯಾಲೆಂಟ್, ಹೊಸಪೇಟೆಯ ಒಂದು ಮಧ್ಯದ ದೇವಸ್ಥಾನದಲ್ಲಿ ನಿನ್ ಬಗ್ಗೆ ಹೇಳಿದ್ದೆ, ನೀನ್ ತುಂಬಾ ದೊಡ್ಡ ವ್ಯಕ್ತಿ ಆಗ್ತೀಯಾ, ಡೈರೆಕ್ಟರ್ ಆಗ್ತೀಯಾ ಅಂತ ನೆನಪಿದ್ಯಾ? ಅದೇ ಸರ್, ಅಲ್ಲ, ನಾನು ನೀವು ನನ್ನ ಕೂದಲು ಹಿಂಗೆ ತೆಗೆದ್ಬಿಟ್ಟು ನೀವು ಅವತ್ತು ವೈಟ್ ಹಾಕ್ತಾ ಇದ್ರಿ, ಅವಾಗ ಲುಂಗಿ ಉಡ್ತಾ ಇದ್ರಿ ಏನ್ ಸರ್. ಅಲ್ಲಿಂದ ನಾನು ಬೆಂಗಳೂರಿಗೆ ಬಂದು ಸೆಟ್ಲ್ ಆದೆ. ನೀವು ಅವಾಗ ಆ ಕೆಂಪೇಗೌಡ ಪೊಲೀಸ್ ಸ್ಟೇಷನ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ರೈಟ್ ಸೈಡ್ ಅಲ್ಲಿ ಅಪ್ಪಲ್ಲಿ ತಮ್ಮ ಮನೆ ಇತ್ತು ಏನ್ ಸರ್, ಕರೆಕ್ಟಾ ಸರ್? ಹೌದು ಬಂಗಾರು, ಹೌದು ಬಂಗಾರು. ಅದಾದ್ಮೇಲೆ ಇನ್ನೊಂದ್ ಯಾವ್ದೋ ಒಂದ್ ಎರಡು ದೇವಸ್ಥಾನ ಇದ್ದು, ಆ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದ್ರೆ ಲೆಫ್ಟ್ ಅಲ್ಲಿ ಮನೆ, ಅಲ್ಲಿ ನೀವು ಮನೆ ಮಾಡಿದ್ರಿ. ಹೌದು ಬಂಗಾರು, ನೀನು ಕಲಾವಿದ ಅಂತ ಆವಾಗ್ಲೇ ಗೊತ್ತಾಗಿತ್ತು. ನೀನು ಎಷ್ಟೋ ನಿನಗೆ ಕೋಟ್ಯಾಂತರ ರೂಪಾಯಿ ದುಡಿಯೋ ಅಂತ ಆಪರ್ಚುನಿಟಿ ಇದ್ರು, ನೀನು ಮಾತ್ರ ಕಲೆಯನ್ನು ಬಿಡ್ಲಿಲ್ಲ. ಅವಾಗ ಬಿಟ್ಟಿಲ್ಲ ಸರ್, ಹೌದು ಸರ್, ಬಿಟ್ಟಿಲ್ಲ ಸರ್. ಬಂಗಾರು ನನಗೆ ಈಗ ದೇವರು ನಂದೊಂದು ಸಿನಿಮಾ ಸಕ್ಸಸ್ ಮಾಡಿ ಶ್ರೀ ಜಗನ್ನಾಥ ದಾಸರು ಅಂತ ಸಕ್ಸಸ್ ಆಗಿ ಈಗ ನನಗೆ ಆ ಸಿನಿಮಾದಿಂದ ಡಾಕ್ಟರೇಟ್ ಅಂತ ಕೊಟ್ರು. ಆಮೇಲೆ ಇದು ತಿರುಪತಿಲಿ ಪುರಂದರ ಅನುಗ್ರಹ ಪ್ರಶಸ್ತಿ ಅಂತ ಕೊಟ್ರು. ಆಮೇಲೆ ದಾಸ ದಿವಾಕರ್ ಅಂತ ಯಾರೋ ಮೊನ್ನೆ ರೀಸೆಂಟ್ ಇವೆಲ್ಲ ಒಂದ್ ವರ್ಷದಲ್ಲಿ ಏನೇನೋ ಜಗನ್ನಾಥ ದಾಸ ಒಬ್ಬರ ಹತ್ರ ಒಂದು ಸ್ಟೋರಿ ಡಿಸ್ಕಸ್ ಮಾಡಿದೆ. ಅವರು ಆ ಸ್ಟೋರಿ ಹೆಂಗಂದ್ರೆ, ಉಡುಪಿ ಕೃಷ್ಣ ಉಡುಪಿಗೆ ಬರುವಕ್ಕೆ ಮುಂಚೆ ಎಲ್ಲಿದ್ದ, ಮತ್ತೆ ಉಡುಪಿಯಲ್ಲಿ ಬಂದ ನಂತರ ಯಾಕೆ ತಿರುಗಿದ, ಕನಕನಿಗೆ ಮಾತ್ರ ಯಾಕೆ ತಿರುಗಿದ, ಕನಕನಿಗೆ ಮುಂಚೆ ಯಾರಿಗೆ ತಿರುಗಿದ್ದ, ಕನಕನ ಮುಂಚೆ ಎಷ್ಟು ವರ್ಷ ಪುರಾತನ ಹಳೆಯದು, ಇದ್ರ ಬಗ್ಗೆ ಎಲ್ಲ ಒಂದು ಸ್ಟೋರಿ ಬಗ್ಗೆ ಡಿಸ್ಕಸ್ ಮಾಡ್ತಿದ್ರೆ ಇವತ್ತು ನೀನೇ ಫೋನ್ ಮಾಡ್ಬೇಕೇನೋ? ಹೌದಾ ಸರ್, ಓಕೆ ಓಕೆ ಓಕೆ. ಮತ್ತೆ ನೀನು ಒಳ್ಳೆ ಉಜ್ವಲ ಭವಿಷ್ಯ ಇದೆ, ನಿನ್ ಕಾಲ್ ರೆಕಾರ್ಡ್ ಆಗಿದೆ ಬೇಟ, ಇದು ನನ್ನ ಫೇಸ್ಬುಕ್ ಅಲ್ಲಿ ಬರುತ್ತೆ. ಮಾತಾಡ್ ಬಹಳ ಖುಷಿ ಆಯ್ತು, ಯಾಕಂದ್ರೆ ಸುಮಾರು ಒಂದು 30-35 ವರ್ಷದ ಕೆಳಗೆ ನೀವು ಹೊಸಪೇಟೆಗೆ ಬಂದಾಗ ನನ್ನ ಜೀವನದ ಭವಿಷ್ಯ, ನೀವು ತುಂಬಾ ಒಳ್ಳೆ ವ್ಯಕ್ತಿಯ ಎತ್ತರಕ್ಕೆ ಬೆಳಿತೀವಿ ಅಂದ್ರೆ ಏನೋ ಇಲ್ಲಿ ನನ್ಗೆ ಅಟ್ಲೀಸ್ಟ್ ಈಗ ನನ್ನ ಮಧುಸೂದನ್ ಹವಾಲ್ದಾರ್ ಅಂತ ಎಲ್ಲರೂ ರೆಕಗ್ನೈಸ್ ಮಾಡೋ ಒಂದು ಒಂದು ಜಗನ್ನಾಥ ಸಿನಿಮಾದಿಂದ. ಇನ್ನು ನೋಡೋ ಒಂದ್ ಹೇಳ್ತೀನಿ, ಕಲೆ ಇದೆಯಲ್ಲ ಸ್ಲೋ ಟ್ರೈನ್,
ಟಾರ್ಗೆಟ್ ಮುಟ್ಟತ್ತೆ, ಸುಮ್ಮನೆ ರಸ್ ರಬ್ ಅಂತ ಹೋಗಿ ಬಿದ್ದೋಗೋದಿಲ್ಲ. ಕೊನೆ ಉಸಿರಿರೋ ತನಕ ನೀನು ಬೆಳಿತೀಯ ಕಣ. ಆಯ್ತು ಸರ್, ಆಯ್ತು ಸರ್. ಸಾಲ ಆಯ್ತು ಸರ್, ಸಾಲದಲ್ಲಿ ಸಿಕ್ಕಾಕೋಬೇಡ ಅಷ್ಟೇ. ಆಯ್ತು ಸರ್, ಆಯ್ತು ಸರ್, ಆಯ್ತಾಯ್ತು. ಒಳ್ಳೇದಾಗ್ಲಿ ಬಂಗಾರ. ಮತ್ತೆ ಕೆ ಜಿ ಎಫ್ ಬಗ್ಗೆ ವಿಡಿಯೋ ನೋಡಿದ್ಯಾ ನೀನು? ನಿಮ್ಮ ವಿಡಿಯೋ ನೋಡಿದ್ಮೇಲೆ ನನಗೆ ನಿಮ್ಮನ್ನ ಎಲ್ಲೋ ನೋಡಿನಿ, ಎಲ್ಲೋ ನೋಡಿನಿ, ಎಲ್ಲೋ ನೋಡಿನಿ, ಎಲ್ಲೋ ನೋಡಿನಿ. ಕನ್ನಡನ, ಕನ್ನಡನ ನಾವು ಬೆಳೆಸೋದಕ್ಕೆ, ಕನ್ನಡ ನಮ್ಮನ್ನ ಬೆಳೆಸುತ್ತೆ, ತಾಯಿ ಅದು. ಕನ್ನಡ ನಮ್ಮ ತಾಯಿ, ಆದ್ರೆ ಕನ್ನಡನ ಉಳಿಸ್ಬೇಕು ಅಷ್ಟೇ, ನಾವು ಬೆಳೆಸೋದಿಲ್ಲ. ಉಳಿಸಿದ್ರೆ ಸಾಕಾಗಿದೆ. ಅಂಥದ್ರಲ್ಲಿ ಕನ್ನಡನ ಬೆಳೆಸೋದಕ್ಕೆ ಇವಾಗ ನೀನು ಹೇಳಿದ ಜಗನ್ನಾಥ ದಾಸರಾಗಲಿ, ಒಳ್ಳೆ ಒಳ್ಳೆ ಚಿತ್ರಗಳಿದೆ. ಈ ರೀತಿ ಧೂಮಪಾನ ಮದ್ಯಪಾನ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ತೋರಿಸ್ಬಿಟ್ಟು ಸ್ಲೋ ಮೋಷನಲ್ಲಿ ಸುಮ್ಮನೆ ಸಿಗರೆಟ್ ಬಾಯಲ್ ಇಟ್ಕೊಂಡು ಸುಮ್ಮನೆ ನಾರ್ಮಲ್ ಮನುಷ್ಯನ ಥರ ಸ್ಟೈಲಾಗಿ ನಡೆದು ಒಂದು ದೊಡ್ಡ ಪಿಲ್ಲರ್ನ ಇಳಿಯೋ ಅಂಥದ್ದು, ಇವೆಲ್ಲ ಇವೆಲ್ಲ ಚಿತ್ರಗಳು ಹೆಂಗಾಗತ್ತೋ? ನಿಜ ಗುರುಗಳೇ, ನಿಜ ಗುರುಗಳೇ. ಇಲ್ಲ, ನಿಮ್ಮ ನಂಬರು ನನಗೆ ಪುರುಷೋತ್ತಮ ರೆಡ್ಡಿ ಅಂತ ಕನಕಿರಿಯವರು ಕೊಟ್ಟು, ಇವರು ಜ್ಯೋತಿಷ್ಯ ಅದೆಲ್ಲ ಹೇಳ್ತಾರ್ರಿ ಅಂದ ತಕ್ಷಣ ನಾನು ಹೌದಾ ಸರಿ ಅನ್ಕೊಂಡು, ಆಮೇಲೆ ಅವ್ರು ಹೇಳಿದ್ದೀರಿ ಅವರು ಮೋಸ್ಟ್ಲಿ ನಿಮ್ ತರನೇ ಬ್ರಾಹ್ಮಣರು ಇರ್ಬೇಕು ಸರ್ ಅಂದ. ಹೌದಾ, ಅವರು ನಿಮ್ ತರ ಬ್ರಾಹ್ಮಣರು ಸ್ಮಾರ್ತರು ಇರ್ಬೇಕು. ನಾನು ಆಮೇಲೆ ಗೊತ್ತಾಯ್ತು ನೀವು ಆಕ್ಚುಲಿ ವೈಶ್ಯ ಸರ್. ಕರೆಕ್ಟ್ ಗುರುಗಳೇ, ನಾನು ಮಹಾಶೂದ್ರ ಕಣ, ಪರಮಶೂದ್ರ. ನಾನು ಈ ಜಗತ್ತಲ್ಲಿ ಕುಲ ಧರ್ಮಗಳು ಸಮಾನ ಆಗೋವರೆಗೂ ನಾನು ಭೂತಳದಲ್ಲಿರುವಂತ ಎಲ್ಲರಿಂದ ಶೋಷಣೆಗೊಳಗಾಗುವಂತಹ ಮನುಷ್ಯ ಕಣ. ಕುಲದಲ್ಲಿ ಯಾಕೋ ಅಳಿತ್ರಿ ಬಿಡ. ಅದೇ ಆಯ್ತು ಸರ್. ಆಮೇಲೆ ನೀವು ನೀವು ಇಂಜಿನಿಯರಿಂಗ್ ಏನೋ ಮಾಡಿದ್ರಲ್ಲ ಗುರುಗಳೇ, ಬಿಡಪ್ಪ ಅವೆಲ್ಲ. ಆದ್ರೆ ನಿಮ್ ಪ್ರೀತಿ ಇದೆಯಲ್ಲ, ಒಂದ್ ಹೇಳ್ತಾ ಇನಿ ಈ ಆಡಿಯೋದಲ್ಲಿ ಗುರುಗಳೇ, ಹೊಸಪೇಟೆಯ ಜನ ಅಹೋರಾತ್ರನಿಗೆ ಕೊಟ್ಟ ಪ್ರೀತಿ ಜೀವನ ಪರ್ಯಂತ ಮರೆಯೋದಿಲ್ಲ. ಆ ಮಹಾ ಜನಗಳು, ಆ ಪ್ರೀತಿ, ಆ ಗುಣ, ಆ ಯುವಕರು, ಆ ಕಾಲದಲ್ಲಿ ಆ ಹೊಸಪೇಟೆ ಯುವಕರು ಇದಾರಲ್ಲ, ಸುರಪುರದ ಇದು ಕಳಸಾಪುರದ ಹುಡುಗರು ಅಂತ ಒಂದು ಪಿಕ್ಚರ್ ಬಂದಿತ್ತು. ಆ ಊರಿನ ನಿಮ್ಮ ಬಾಲ್ಯ, ನಿಮ್ಮ ವಾತಾವರಣ ನೋಡಿ ನಿಜವಾಗ್ಲು ಖುಷಿ ಆಗೋಯ್ತು. ಇವತ್ತಿಗೂ ನಾನು ಮರೆಯೋಕ್ಕಾಗಲ್ಲ ಆ ಹೊಸಪೇಟೆ ದಿನಗಳು. ಅವರೆಲ್ಲರಿಗೂ ಆವತ್ತು ಅಹೋರಾತ್ರನನ್ನ ನೀವು ತುಂಬಾ ಅಪ್ಯಾಯಮಾನವಾಗಿ ನೋಡಿಕೊಂಡ ನಿಮ್ಮೆಲ್ಲರಿಗೂ ಇವಾಗ ಪಾದಕ್ಕೆ ಹಣೆ ಹಚ್ಚಿ ವಂದಿಸುತ್ತೇನೆ. ಅಷ್ಟು ಪ್ರೀತಿ ಕೊಟ್ಟಿದ್ರಿ ನೀವೆಲ್ಲ, ಮರೆಯೋಕ್ಕಾಗಲ್ಲ. ನಾವು ನಿಮ್ಮನ್ನ ನಿಮ್ಮ ನಿಮ್ಮ ಹತ್ರ ಬರೋ ಜನಗಳು, ನಿಮ್ಮನ್ನ ಕಾಯೋ ಜನಗಳು, ನೀವು ಅವ್ರ ಹತ್ರ ಎಲ್ಲ ಹೀಗೆ ಕೂದ್ಲಿ ಟಕ್ ಅಂತ ಹಿಂಗಂದು ಅವ್ರ ಹತ್ರ ಕಷ್ಟ ಸುಖಗಳನ್ನ ನೀವು ಹೇಳಂತದ್ದು, ಅವ್ರ ಅದನ್ನ ತುಂಬಾ ವಿಶ್ವಾಸದಿಂದ ನಿಮ್ಗೆ ನಮಸ್ಕರಿಸಿ ಹೋಗಂತದ್ದು ಇವೆಲ್ಲ ಕಣ್ಣಾಗ ಇನ್ನೂ ನಾನು ಕಟ್ಟಿದಂಗಿದೆ ಗುರುಗಳೇ. ಏನ್ ಶಾಶ್ವತ, ಗೌರವ ಅಲ್ಲ ಶಾಶ್ವತ. ನೀನ್ ಗುರುಗಳೇ ನೋಡಪ್ಪ ನೀನು ಅವ್ರ ಹತ್ರ ಅಂತ ಹೇಳು. ನಾನು ಗುರು ಆಗೋಕೆ ಇಷ್ಟನೇ ಪಡಲ್ಲ, ಹತ್ತಿ ನಿಮ್ಮೆಲ್ಲರ ಪಾದ ಧೂಳಿ ನಾನು. ಓಕೆ, ಆಯ್ತು ಸರ್, ಆಯ್ತು. ಥ್ಯಾಂಕ್ ಯು ಬಂಗಾರ್, ಥ್ಯಾಂಕ್ ಯು. ಚೆನ್ನಾಗಿ ಬೆಳಿ ಬಂಗಾರ. ಆಯ್ತು, ಆಯ್ತು ಸರ್, ಆಯ್ತು. ಥ್ಯಾಂಕ್ ಯು.